ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳೇ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣತತ್ವ ಪ್ರಚಾರ ಪ್ರತಿಷ್ಠಾನದ ಅಡಿಯಲ್ಲಿ ಬಸವ ವಾಹಿನಿ ಸಂಸ್ಕಾರದ ಬೆಳಕನ್ನು ಪಸರಿಸುತ್ತಲೇ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಈ ಒಂದು ಸತ್ಪಥದಲ್ಲಿ ಅನೇಕರು ಭಾಗಿಗಳಾಗಿದ್ದಾರೆ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದರೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಈಗಾಗಲೇ ಪ್ರಸ್ತಾಪಿಸಿದ್ದಂತೆ ಮೊದಲು ಬೇಕಾಗುವುದು ಸಮಾನತೆ ಆ ಸಮಾನತೆ ಎಂಬುದನ್ನು ಸಾಧಿಸಬೇಕಾದರೆ ವಿಶಾಲವಾದ ಮನಸ್ಸು ಬೇಕು ಪ್ರತಿಯೊಬ್ಬರಲ್ಲಿಯೂ ಕೂಡ ವಿಶಾಲವಾದ ವಿಶ್ವ ಭ್ರಾತೃತ್ವವನ್ನು ಸಾಧಿಸಬಹುದಾದ ಮನೋಭಾವ ಬೇಕು ಅಂತಹ ಮನೋಭಾವ ನಮ್ಮಲ್ಲಿ ಮೂಡಬೇಕು ಅಂದರೆ ಅದಕ್ಕೆ ಅತ್ಯುತ್ತಮವಾದ ಶಿಕ್ಷಣ ಬೇಕು ಅಂತಹ ಶಿಕ್ಷಣ ಅದು ಕೇವಲ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೊಡಬಹುದಾದ ಔಪಚಾರಿಕವಾದ ಶಿಕ್ಷಣ ಮಾತ್ರವಲ್ಲ ಅದು ಅನೇಕ ಪ್ರವಚನಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ವಿಧ ವಿಧವಾದಂತಹ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ಅತ್ಯುತ್ತಮವಾದ ತಿಳುವಳಿಕೆಯನ್ನು ಕೊಡುವುದು ಆಗಿರಬೇಕು ಅಂತಹ ಒಂದು ಮಹತ್ತಾದ ಕಾರ್ಯವನ್ನು ಈ ವಾಹಿನಿ ಮಾಡ್ತಾ ಇದೆ ಸುತ್ತಮುತ್ತಣ ಪರಿಸರದಲ್ಲಿ ಅಜ್ಞಾನವನ್ನೇ ಬಿತ್ತುತ್ತಾ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ವಾಹಿನಿಗಳ ಮಧ್ಯೆ ನಿಸ್ವಾರ್ಥಪರವಾದಂತಹ ಒಂದು ಶಿವ ಮಣಿಹವನ್ನು ಅಥವಾ ಒಂದು ಶುಭವಾದ ಕೈಂಕರ್ಯವನ್ನು ಈ ವಾಹಿನಿ ಮಾಡ್ತಾ ಇದೆ ಇಂತಹ ಒಂದು ವಾಹಿನಿಯಲ್ಲಿ ಬರುವಂತಹ ಅಥವಾ ಪ್ರಚಾರವಾಗುವಂತಹ ಹಲವು ಕಾರ್ಯಕ್ರಮಗಳನ್ನು ನೋಡುತ್ತಾ ಅವುಗಳ ಬಗೆಗೆ ಆಲೋಚಿಸುತ್ತಾ ಶರಣ ಬಂಧುಗಳು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವತ್ತ ಪ್ರಯತ್ನಿಸಬೇಕು ನಾನು ಆಗಾಗ್ಗೆ ಹಲವು ಪ್ರವಚನಗಳ ಸಂದರ್ಭದಲ್ಲಿ ಇದನ್ನು ಮಾತನಾಡ್ತಾನೇ ಇರ್ತೇನೆ ವಚನಗಳನ್ನು ಅಂದು ರಚಿಸಿ ನಮಗೆ ಕೊಟ್ಟು ಹೋಗಿದ್ದಾರೆ ನಿಜ ಆ ವಚನಗಳನ್ನು ಕುರಿತು ಆಲೋಚಿಸುವ ಅರ್ಥೈಸಿಕೊಳ್ಳುವ ಅನುಷ್ಠಾನಕ್ಕೆ ತಂದುಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ ಎಂಬುದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಹಿಂದಿನ ಸಂಚಿಕೆಯಲ್ಲಿ ಭಕ್ತಿಯ ಸ್ವರೂಪವನ್ನು ಕುರಿತು ಮಾತನಾಡುವಾಗ ಯಾರೇ ಆಗಿರಲಿ ಆ ಭಕ್ತ ಅಂದರೆ ನಿರ್ಮಲ ಮನಸ್ಸಿನ ವ್ಯಕ್ತಿ ಯಾರೇ ಆಗಿರಲಿ ಅವನು ಜಾತಿಯಲ್ಲಿ ಅವತ್ತು ಏನು ಗುರುತಿಸ್ತಾ ಇದ್ದರು ಕೆಲವು ಕೆಳ ಜಾತಿಗಳು ಅಂತ ಅಂತಹ ಕೆಳ ಜಾತಿ ಎಂದು ಗುರುತಿಸಿದ ವ್ಯಕ್ತಿ ಅವನು ನಿಜವಾಗಿಯೂ ಸನ್ಮಾರ್ಗಿಯಾಗಿದ್ದರೆ ಅವನು ನನಗೆ ಆದರ್ಶ ವ್ಯಕ್ತಿ ಎಂಬುದನ್ನು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಅದನ್ನು ಮಾತನಾಡ್ತಾ ಇದ್ದೆ ನಮ್ಮ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯನೇ ಹೊಲಬಿಗನು ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡಿ ನಿಲ್ಲಿಸಿದ್ದೆವು ಹೊಲಬಿಗ ಎಂದರೆ ಸರಿಯಾದ ದಾರಿಯಲ್ಲಿ ಹೊಲಬು ಎಂದರೆ ದಾರಿ ಸರಿಯಾದ ದಾರಿಯಲ್ಲಿ ನಡೆಯುವವನೇ ಹೊಲಬಿಗ ಅಂತಹ ಸರಿಯಾದ ದಾರಿಯನ್ನು ತೋರಿಸುವವರು ಯಾರು ಅವರಲ್ಲಿ ಮತ್ತೆ ನಾವು ಜಾತಿ ಮತ ಧರ್ಮ ಇವುಗಳನ್ನು ಹುಡುಕಬಾರದು ತ್ರಿಪದಿಯ ಸಾರ್ವಭೌಮ ಎನಿಸಿಕೊಂಡ ಸರ್ವಜ್ಞ ಒಂದು ಕಡೆಯಲ್ಲಿ ಹೇಳ್ತಾರೆ ಊರಿಂಗೆ ದಾರಿಯನ್ನು ಯಾರು ತೋರಿದಡೇನೋ ಸಾರಾಯದ ದಾರಿಯನು ಸಾರಾಯ ಅಂದರೆ ಮೋಕ್ಷ ಸರಿಯಾದ ದಾರಿ ಆ ಮೋಕ್ಷವನ್ನು ತೋರಿದವನು ತೋರಿದವನೇ ನಿಜವಾದ ಕುಲಜ ಎನ್ನುತ್ತಾರೆ ಊರಿಂಗೆ ದಾರಿಯನು ಈಗ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ ನಾನು ನನ್ನ ಊರಿನಲ್ಲಿ ನಾನು ಯಾವುದೋ ಊರಿಗೆ ಹೋಗಬೇಕಾದಾಗ ದಾರಿಯಲ್ಲಿ ಹೋಗುವಾಗ ದಾರಿ ತಪ್ಪಿಬಿಟ್ಟಿದ್ದೇನೆ ಸರಿಯಾಗಿ ದಾರಿ ನನಗೆ ಗೊತ್ತಾಗುತ್ತಿಲ್ಲ ಸರಿಯಾದ ದಾರಿಯನ್ನು ತೋರಿಸುವಾಗ ಅವನು ವಯಸ್ಸಿನಲ್ಲಿ ಕಿರಿಯವನು ಅಥವಾ ವರ್ಣದಲ್ಲಿ ವರ್ಗದಲ್ಲಿ ಆತ ಕೀಳರ್ಮೆಯಿಂದ ಕೂಡಿದವನು ಅಥವನು ಜಾತಿಯಿಂದ ನಿಕೃಷ್ಟನಾದವನು ಎಂದು ಆಲೋಚಿಸುತ್ತೇವೇನು ಆಲೋಚಿಸಬೇಕಾಗಿಲ್ಲ ಸರಿಯಾದ ದಾರಿಯನ್ನು ತೋರಿದವ ಯಾರಾದರೇನು ನಮಗೆ ಊರಿಗೆ ತಲುಪಬೇಕಾದರೆ ದಾರಿಯನ್ನು ತೋರಿಸುವ ವ್ಯಕ್ತಿ ಸರಿಯಾದ ದಾರಿಯನ್ನು ತೋರಿಸಬೇಕಷ್ಟೆ ಅವನು ಶ್ರೇಷ್ಠ ಜಾತಿಯವನನ್ನು ಹೇಳಿಕೊಂಡು ನಮಗೆ ತಪ್ಪು ದಾರಿಯನ್ನು ತೋರಿಸಿಬಿಟ್ಟರೆ ನಾವು ತಪ್ಪಾದ ಮಾರ್ಗದಲ್ಲಿ ಸಾಗಿ ತಪ್ಪಾದ ಗುರಿಯನ್ನು ತಲುಪುತ್ತೇವೆ ಅದೇ ಆಗಿರುವುದು ಇವತ್ತು ನಮಗೆ ದಾರಿ ತೋರಿಸುವಂತಹ ವ್ಯಕ್ತಿಗಳು ಕೇವಲ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಶ್ರೇಷ್ಠರು ಎನಿಸಿಕೊಂಡವರು ತಪ್ಪು ದಾರಿಯನ್ನು ತೋರಿಸಿಬಿಟ್ಟರೆ ಕಷ್ಟವಾಗುತ್ತದೆ ಅದೇ ಆಗಿರುವುದು ಈ ಸಮಾಜದಲ್ಲಿ ಶತಮಾನಗಳಿಂದ ನಾವು ಶ್ರೇಷ್ಠರು ಎಂದು ಹೇಳಿಸಿಕೊಂಡಂಥವರು ಹೊಲವು ತಪ್ಪಿಸುತ್ತಿದ್ದಾರೆ ಅದಾಗಬಾರದು ಅದನ್ನೇ ಬಸವಣ್ಣನವರು ಅವತ್ತು ಹೇಳಿದ್ದಾರೆ ಬಸವಣ್ಣನವರೇ ಅಲ್ಲದೆ ಅನೇಕ ಶರಣರು ತಮ್ಮ ವಚನಗಳಲ್ಲಿ ಸರಿಯಾದ ದಾರಿಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿ ಅವನು ಯಾರಾದರೇನು ನಮಗೆ ಮೋಕ್ಷ ಅಥವಾ ಸಾರ್ಥಕತೆ ಅಂತ ಇದೆಯಲ್ಲ ನಮ್ಮ ಜೀವನದ ಸಾರ್ಥಕತೆಯನ್ನು ನಾವು ಕಂಡುಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನು ತೋರಿಸುವ ವ್ಯಕ್ತಿ ಅವನು ಯಾವತ್ತೂ ಕೂಡ ಅವನು ಶ್ರೇಷ್ಠನೇ ಹೊರತು ಅವನು ಹುಟ್ಟಿನಿಂದ ನಾವು ಯಾವುದೋ ಜಾತಿ ಹೆಸರಿನಲ್ಲಿ ಹೇಳ್ತೀವಲ್ಲ ಅದನ್ನು ಹೇಳಬಾರದು ನಿಜವಾದ ಶ್ರೇಷ್ಠತೆ ಇರುವುದು ಅವನ ವ್ಯಕ್ತಿತ್ವದಲ್ಲಿ ಅವನ ವರ್ತನೆಯಲ್ಲಿ ಹಾಗಾಗಿ ನಾವು ಅವನನ್ನು ಗೌರವಿಸಬೇಕು ಬಸವಣ್ಣನವರಂತೂ ನಾನು ಕಳೆದ ಸಂಚಿಕೆಯಲ್ಲೇ ಹೇಳಿಬಿಟ್ಟಿದ್ದೆ ನಮ್ಮ ಮಹಾ ಮನೆಯಲ್ಲಿ ಮಾದಾರ ಎಂದು ಗುರುತಿಸಲ್ಪಟ್ಟ ಚೆನ್ನಯ್ಯನೇ ನಿಜವಾದ ಸತ್ಪಥದಲ್ಲಿ ಸಾಗುತ್ತಿರುವ ಪಥಿಕ ಹೊಲ ಎಂದರೆ ಅವನೇ ಅಂದರೆ ಸರಿಯಾದ ಮ ಸನ್ಮಾರ್ಗಿ ಅವನು ಇನ್ನೂ ಒಂದು ಕಡೆ ಹೇಳ್ತಾರೆ ಬಸವಣ್ಣನವರ ವಚನ ನನಗಿಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಹೊಲೆ ಮಾದಿಗ ಭಕ್ತನಾದಡೆ ಆತನ ಮನೆಯ ಸ್ವಣಗಂಗೆ ಪಂಚಮಹಾವಾದ್ಯದಲ್ಲಿ ಸನ್ಮಾನವ ಮಾಡೇನೆ ನೆಲನನ್ನು ಉಗ್ಗಡಿಸಿ ಉಗೆ ಚಾಂಗು ಭಲ ಎಂದು ಅವನ ಮನೆಯ ಸ್ವಣಗಂಗೆ ನಾನು ಪಂಚಮಹಾವಾದ್ಯದಲ್ಲಿ ಸನ್ಮಾನವ ಮಾಡೇನೆ ಹೇಳ್ತಾರೆ ಅವರು ಬಸವಣ್ಣನವರೇ ಅಧಿಕ ಹಾರುವಂಗೆ ಸಿದ್ದಿಗೆ ಯೈಸಲೆ ನಿಮ್ಮ ಶರಣರ ಮಹಿಮೆ ಘನ ಘನ ಎಲೆ ಎಲೆ ಕೂಡಲ ಸಂಗಮ ದೇವ ನಿಮ್ಮ ನಂಬದವ ಹೊಲೆಯ ಈ ವಚನವನ್ನು ನಾವು ಸ್ವಲ್ಪ ಗಮನಿಸಬೇಕು ಯಾರು ನಿಜವಾದ ಭಕ್ತ ಯಾರು ಹಾಗಾದರೆ ಭವಿ ಭಕ್ತ ಸ್ಥಳದಲ್ಲಿ ಸಾಗುತ್ತಿರುವ ವ್ಯಕ್ತಿ ಹೇಗಿರಬೇಕು ಎಂಬುದನ್ನು ಹಿಂದಿನ ವಚನದಲ್ಲಿ ಅಂಬಿಗರ ಚೌಡಯ್ಯನವರ ಮತ್ತು ಮಡಿವಾಳ ಮಾಚಿದೇವರ ವಚನಗಳನ್ನು ಉಲ್ಲೇಖಿಸಿ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೆ ಸರಿಯಾದ ದಾರಿಯನ್ನು ನಮಗೆ ತೋರಿಸ್ತಕ್ಕಂಥ ವ್ಯಕ್ತಿ ಅವನು ಯಾರೇ ಆಗಿರಲಿ ಅವನ ಜಾತಿ ಧರ್ಮಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗಿಲ್ಲ ಲೆಕ್ಕಿಸಬಾರದು ಬಸವಣ್ಣನವರು ಹೇಳ್ತಾರೆ ಒಬ್ಬ ಹೊಲೆಯ ಮಾದಿಗ ಎನ್ನುವಂತಹ ವ್ಯಕ್ತಿಯೊಬ್ಬ ಅವನು ಭಕ್ತನಾದಡೆ ಈ ಸಮಾಜದಲ್ಲಿ ಯಾರನ್ನು ಕೆಳಜಾತಿಯವನು ಇವನು ಹೊಲೆಯ ಅಂತ ತೀರ್ಮಾನಿಸಿಬಿಟ್ಟಿದ್ದಾರೋ ಹುಟ್ಟಿನಿಂದ ಅವನನ್ನು ಹೊಲೆಯ ಎಂದು ಗುರುತಿಸಿಬಿಟ್ಟಿದ್ದಾರೋ ಜಾತಿಯಿಂದ ಅಥವಾ ನಮ್ಮಲ್ಲಿ ಇದು ಹಿಂದಿನಿಂದಲೂ ಬಂದುಬಿಟ್ಟಿದೆ ಅಂತಹ ಒಬ್ಬ ವ್ಯಕ್ತಿ ಯಾರು ಕೀಳು ಕುಲದವನು ಎಂದು ಗುರುತಿಸಲ್ಪಟ್ಟಿದ್ದನೋ ಅಂತಹ ವ್ಯಕ್ತಿ ಯಾರಾದರೂ ಭಕ್ತ ಎನಿಸಿಕೊಂಡು ಬಿಟ್ಟರೆ ಅವನನ್ನು ಸನ್ಮಾನ ಮಾಡುವುದಿರಲಿ ಬಸವಣ್ಣನವರು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿಯೇ ಮಾತನಾಡುತ್ತಾರೆ ಅದರ ಅದರ ಅತಿಶಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹೊಲೆಯ ಮಾದಿಗನೊಬ್ಬ ಭಕ್ತ ಎನಿಸಿಕೊಂಡು ಬಿಟ್ಟರೆ ಅವನನ್ನಲ್ಲ ಅವನ ಮನೆಯ ಸೊಣಗಂಗೆ ಸೊಣಗ ಅಂದರೆ ನಾಯಿ ಅವನ ಮನೆಯ ಸ್ವಣಗಂಗೆ ನಾನು ಸನ್ಮಾನ ಮಾಡದೇ ಇರುತ್ತೇನೆಯೇ ಅದು ಏನು ಪಂಚಮಹಾವಾದ್ಯಗಳಲ್ಲಿ ಸನ್ಮಾನವ ಮಾಡೇನೆ ನಾನು ಮಾಡದೇ ಇರುತ್ತೇನೆ ಅಂದರೆ ಮಾಡುತ್ತೇನೆ ಯಾರಿಗೆ ಯಾರನ್ನು ಹೊಲೆಯ ಮಾದಿಗ ಅಂತ ಕರೀತಾ ಇದ್ದರೋ ಜನ ಅವನೇನಾದರೂ ಭಕ್ತನಾಗಿ ಬಿಟ್ಟರೆ ಅಂದರೆ ಅಂತಹ ವ್ಯಕ್ತಿ ಭಕ್ತ ಪಥ ಭಕ್ತಿ ಪಥದಲ್ಲಿ ಸಾಗುತ್ತಿರುವ ಒಬ್ಬ ನಿರ್ಮಲ ಮನಸ್ಸಿನ ಶಿವನಿಷ್ಠೆಯ ಅಚಲವಾದ ವಿಶ್ವಾಸವನ್ನು ಶಿವ ಶಿವಪಥದಲ್ಲಿ ಸಾಗುತ್ತಿರುವ ವ್ಯಕ್ತಿ ಆಗಿಬಿಟ್ಟರೆ ಅಂದರೆ ಶಿವಭಕ್ತನಾದರೆ ಅವನನ್ನು ಸನ್ಮಾನ ಮಾಡುವುದಲ್ಲ ಅವನ ಮನೆಯಲ್ಲಿರುವ ನಾಯಿ ಇದೆಯಲ್ಲ ಅದಕ್ಕೆ ನಾನು ಸನ್ಮಾನ ಮಾಡುತ್ತೇನೆ ನಾನು ಹೇಳ್ತಾ ಇರೋದು ಬಸವಣ್ಣನವರು ಇದನ್ನು ಹೇಳ್ತಾ ಇರುವಲ್ಲಿಯೇ ಒಬ್ಬ ಭಕ್ತನನ್ನು ಹೇಗೆ ಗುರುತಿಸ್ತಾರೆ ಹೇಗೆ ಗೌರವಿಸಬೇಕು ಅವನು ಜಾತಿಯಲ್ಲಿ ಕೆಳಜಾತಿಯವನಾಗಿದ್ದರೂ ಕೂಡ ಅವನು ಭಕ್ತ ಅಂತ ಅನ್ನಿಸ್ಕೊಂಡು ಬಿಟ್ಟರೆ ಅವನು ಶ್ರೇಷ್ಠ ಅಂತಹ ಪಂಚಮಹಾವಾದ್ಯಗಳಲ್ಲಿ ಅವನಿಗೆ ಸನ್ಮಾನ ಮಾಡ್ತೇನೆ ನಾನು ಮಾಡದೇ ಇರುತ್ತೇನೆಯೇ ಹೇಗೆ ಆ ಪ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಬರುವಂತಹ ಕೆಲವು ಪಾರಿಭಾಷಿಕ ಪದಗಳನ್ನು ಬಳಸ್ತಾರೆ ನೆಲನನ್ನು ಉಗ್ಗಡಿಸಿ ಉಘೇ ಚಾಂಗು ಭಲ ಇವೆಲ್ಲ ಆವತ್ತು ಶಾಭಾಷ್ ಅಂತ ಭಲೆ ಭಲೇ ಅಂತ ಇಡೀ ಪುಟಿದು ರೋಮಾಂಚನ ಪಡುತ್ತಾ ಪುಳಕಗೊಳ್ಳುತ್ತಾ ಅವನ ಮನೆಯ ನಾಯಿಯನ್ನು ಸನ್ಮಾನ ಮಾಡ್ತೇನೆ ಅಂತ ಹೇಳಿದರೆ ಅವನಿಗೆಷ್ಟು ಶ್ರೇಷ್ಠತೆ ಇರಬೇಕು ಅಂತಹ ಒಬ್ಬ ವ್ಯಕ್ತಿ ಭಕ್ತ ಎನಿಸಿಕೊಂಡರೆ ಅವನನ್ನು ನಾನು ಗುರುತಿಸುತ್ತೇನೆ ಗೌರವಿಸುತ್ತೇನೆ ಅವನಲ್ಲಿರುವ ವರ್ತನೆ ಶ್ರೇಷ್ಠತೆ ನಮಗಿಲ್ಲಿ ಮುಖ್ಯ ಎಂಬುದು ನಮ್ಮ ಗಮನಕ್ಕೆ ಬರಬೇಕು ಅವನ ಜಾತಿಯಲ್ಲ ಮುಖ್ಯ ಅವನು ಹುಟ್ಟಿನಿಂದ ಈ ಸಮಾಜ ಕೆಲವು ಅವನನ್ನು ತಳ್ಳಿಬಿಟ್ಟಿದೆ ತಳವರ್ಗಕ್ಕೆ ಅವನ ಆ ಆ ಜಾತಿ ಅದೆಲ್ಲ ಮುಖ್ಯ ಅವನ ವರ್ತನೆ ಅವನ ಸ್ವಭಾವ ಅವನ ಆಲೋಚನೆ ಅದು ನಮಗೆ ಮುಖ್ಯವಾಗಬೇಕು ಅವನನ್ನು ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವನ ಮನೆಯ ನಾಯಿಯನ್ನು ನಾನು ಪಂಚಮಹಾವಾದ್ಯಗಳಲ್ಲಿ ಪುಳಕಗೊಳ್ಳುತ್ತಾ ಉಗೆ ಚಾಂಗು ಬಲ ಎಂದುತ್ತಾ ಅವನನ್ನು ಇಡೀ ಭೂಮಿಯಲ್ಲಿ ಅವನನ್ನು ಸನ್ಮಾನ ಮಾಡ್ತೇನೆ ಗುರುತಿಸ್ತೇನೆ ಅವನಿಗೆ ಮಾನ್ಯ ಮಾಡುತ್ತೇನೆ ಎಂದು ಹೇಳುವ ಬಸವಣ್ಣನವರು ಇದನ್ನು ಬಿಟ್ಟು ಕುಲಕ್ಕದಿಕ ಹಾರುವಂಗೆ ಸಿದ್ಧಿಗೆ ಎಯಿಸಲೇ ಎಯಿಸಲೇ ಅಂದರೆ ತಲುಪಿಸಲೇ ಗುರ್ತಿಸಲೇ ಹೇಳ್ತಾರೆ ಕುಲದಲ್ಲಿ ನಾನು ಅಧಿಕ ಎಂದು ಹೇಳಿಕೊಳ್ತಕ್ಕಂಥ ಹಾರುವನಿಗೆ ಅವನಿಗೆ ಮೋಕ್ಷ ಸಿಗುತ್ತದೆ ಎಂದು ನಾನು ಅವನನ್ನು ಕುರಿತು ಮಾತನಾಡದೆ ಕೇವಲ ಕುಲದ ಹೆಸರು ಹೇಳಿಕೊಂಡು ತನ್ನ ಮೇಲ್ಮೆಯನ್ನು ಸಾಧಿಸಿರುವವರು ಅಲ್ಲಿ ಹೇಳುವಾಗ ಬಸವಣ್ಣನವರು ಹಾರುವ ಎನ್ನುವ ಪದವನ್ನು ಬಳಸಿದ್ದಾರೆ ಈ ವಚನದಲ್ಲಿ ಬ್ರಾಹ್ಮಣರು ಕುಲದಲ್ಲಿ ನಾನು ಶ್ರೇಷ್ಠ ಎಂದು ಹೇಳಿಕೊಳ್ತಕ್ಕಂಥ ವ್ಯಕ್ತಿ ಇವನಿಗೆ ಸಿದ್ಧಿ ದೊರೆಯುತ್ತದೆ ಇವನಿಗೆ ಸಾರ್ಥಕತೆ ದೊರೆಯುತ್ತದೆ ಮೋಕ್ಷ ಮುಕ್ತಿ ನಿರ್ವಾಣ ಎಂತ ಏನು ಬೇರೆ ಬೇರೆ ಧರ್ಮದಲ್ಲಿ ಹೇಳ್ತಾರೆ ಅವು ಇವನಿಗೆ ಮಾತ್ರ ಸಿಗುತ್ತವೆ ಕುಲದಲ್ಲಿ ಅಧಿಕನಾದವನಿಗೆ ಎಂದು ಹೇಳಲಾಗುತ್ತದೆ ಏನು ಕೇವಲ ಯಜ್ಞ ಯಾಗಗಳನ್ನು ಮಾಡುತ್ತಾ ಆಡಂಬರದ ಭಕ್ತಿಯನ್ನು ತೋರಿಸಿಕೊಳ್ಳುತ್ತಾ ನಾವು ಕುಲದಲ್ಲಿ ಅಧಿಕರು ಎಂದು ಹೇಳಿಕೊಳ್ಳುವ ಬ್ರಾಹ್ಮಣರಿಗೆ ಮೋಕ್ಷ ಸಿಗುತ್ತದೆಯೇ ಅದರಿಂದ ಪ್ರಯೋಜನ ವಿಧಿಯೇ ಇನ್ನೊಂದು ವಚನದಲ್ಲಿ ಬಸವಣ್ಣನವರೇ ಹೇಳಿದ್ದಾರೆ ಹಾರುವನ ಭಕ್ತಿ ಓಡಿನೊಳಗೆ ಅಗೆಯ ಹೊಯ್ದಂತೆ ಬಹಳ ಅರ್ಥಪೂರ್ಣವಾಗಿದೆ ಯಜ್ಞ ಯಾಗಗಳನ್ನು ಮಾಡುತ್ತಾ ತುಪ್ಪ ಬೆಣ್ಣೆ ಮೊದಲಾದವುಗಳನ್ನು ಯಜ್ಞಕ್ಕೆ ಸುರುಹುತ್ತಾ ದೇವತೆಗಳನ್ನು ಸಂಪ್ರೀತಗೊಳಿಸುತ್ತೇವೆ ಎಂದು ಹೇಳಿ ಈ ಇಂತಹ ಯಜ್ಞ ಯಾಗಗಳನ್ನು ಮಾಡುವುದಕ್ಕೆ ನಾವೇ ಬೇಕು ಎಂದು ಘೋಷಿಸಿಕೊಂಡು ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದಂತಹ ಅವತ್ತಿನ ಹಾರುವ ಸಮುದಾಯ ಏನಿತ್ತು ವೇದ ಉಪನಿಷತ್ತರಲ್ಲಿ ಬರ್ತಕ್ಕಂಥ ಮಂತ್ರಗಳನ್ನು ಉಚ್ಚರಿಸುತ್ತಾ ವೇದ ಘೋಷಗಳನ್ನು ಮೊಳಗಿಸುತ್ತಾ ವೈದಿಕ ತತ್ವಗಳನ್ನು ಪಸರಿಸುತ್ತಾ ಸಮಾಜದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬಂತಹ ಈ ವರ್ಗ ಭೇದಗಳನ್ನು ತಂದು ತಾರತಮ್ಯವನ್ನು ಬಿತ್ತುತ್ತಾ ತರತಮ ಭಾವದಲ್ಲಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಿದ್ದಂತಹ ಆ ಹಾರುವನ ಭಕ್ತಿ ವ್ಯರ್ಥ ಅದು ಭಕ್ತಿ ಎನಿಸಲು ಸಾಧ್ಯವೇ ಇಲ್ಲ ಅದನ್ನು ಹೇಳುವಾಗ ಆ ಮಾತನ್ನು ಅವರು ಉದ್ಧರಿಸ್ತಾರೆ ಇಲ್ಲಿ ಹಾರುವನ ಭಕ್ತಿ ಓಡಿನೊಳಗೆ ಅಗೆಯ ಹೊಯ್ದಂತೆ ಓಡು ಓಡು ಎಂದರೆ ಹೆಂಚು ಅಂತೀವಲ್ಲ ಈ ಉರಿಲಿಕ್ಕೆ ಒಲೆಯ ಮೇಲಿಟ್ಟು ಉರಿಯುವುದಕ್ಕೆ ಕೆಲವು ಧಾನ್ಯಗಳನ್ನು ಏನಾದರೂ ಉರಿಲಿಕ್ಕೆ ಬಳಸ್ತೀವಲ್ಲ ಆ ಹುರಿಲಿಕ್ಕೆ ಬಳಸ್ತಕ್ಕಂತಹ ಹೆಂಚು ತವೆ ಅಂತ ಕರೀತಾರೆ ಕೆಲವು ಪ್ರಾದೇಶಿಕ ಭಾಷೆಗಳಲ್ಲಿ ಹೆಂಚು ಇದೆಯಲ್ಲ ಅದನ್ನು ಓಡು ಎಂದು ಬಳಸುತ್ತಾರೆ ಆ ಓಡಿನ ಮೇಲೆ ಯಾವುದಾದರೂ ಭೂಮಿಯ ಮೇಲೆ ಬಿತ್ತಕ್ಕ ಭೂಮಿಯ ಒಳಗೆ ಬಿತ್ತುವ ಬೀಜಗಳನ್ನು ಅಥವಾ ಧಾನ್ಯಗಳನ್ನು ತಂದು ಓಡಿನ ಮೇಲೆ ಹಾಕಿದರೆ ಅವು ಹುರಿದು ಹೋಗುತ್ತವೆ ಹುರಿಯಲ್ಪಡುತ್ತವೆ ಅಗೆಯ ಒಯ್ಯದಂತೆ ಅಗೆ ಒಯ್ಯುವುದು ಅಂದರೆ ಬಿತ್ತುವುದು ಸಸಿ ಮಡಿ ಮಾಡುತ್ತಾರೆ ಈಗ ಭತ್ತ ಬೆಳೀಬೇಕು ಅಂದರೆ ಭತ್ತವನ್ನು ತೆಗೆದುಕೊಂಡು ಹೋಗಿ ಒಂದು ಮಡಿ ಮಾಡುತ್ತಾರೆ ಸಸಿ ಮಡಿ ಮಾಡುವುದು ಅಂತ ಹೆಂಚಿನ ಮೇಲೆ ತೆಗೆದುಕೊಂಡು ಹೋಗಿ ಆ ಧಾನ್ಯಗಳನ್ನು ಹಾಕಿಬಿಟ್ರೆ ಬಿತ್ತುವ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಆ ಹೆಂಚಿನ ಮೇಲೆ ಹಾಕಿದರೆ ಅವು ಬೆಳೀತವೇನು ಅವು ಕೆಳಗೆ ಬೇರೂರುವುದೂ ಇಲ್ಲ ಮೇಲೆ ಚಿಗುರುವುದೂ ಇಲ್ಲ ಅಲ್ಲಿಯೇ ಅವು ವ್ಯರ್ಥವಾಗುತ್ತವೆ ಅಂದರೆ ಹಾರುವನ ಭಕ್ತಿ ಬರೀ ತರತಮ ಭಾವವನ್ನು ಬಿತ್ತುತ್ತಾ ಭಿನ್ನ ಭೇದಗಳನ್ನು ಸಾರುತ್ತಾ ಹೋಗುವ ಈ ಮನಸ್ಸು ಇದೆಯಲ್ಲ ಇದರಿಂದ ಪ್ರಯೋಜನವೇನೂ ಇಲ್ಲ ಅಂತಹ ಹಾರುವನ ಭಕ್ತಿಯನ್ನು ನಾನು ಶ್ರೇಷ್ಠವೆಂದು ಹೇಳಲು ಸಾಧ್ಯವೇ ಅದು ವ್ಯರ್ಥ ಪ್ರಯತ್ನ ಅದನ್ನೇ ಹೇಳ್ತಾ ಇಲ್ಲಿ ನೆನಪಿಸ್ಕೊಳ್ತಾರೆ ಕುಲಕ್ಕೆ ಅಧಿಕ ಹಾರುವನೆ ಸಿದ್ಧಿಗೆ ಏಸಲೆ ಅಂದರೆ ಯಾರು ತಮ್ಮ ಕುಲದ ಮೂಲಕ ನಾನು ಅಧಿಕ ನಾನೇ ಶ್ರೇಷ್ಠ ಎಂದು ಹೇಳಿಕೊಳ್ತಿದ್ದರೋ ಇವನು ಸಿದ್ಧಿಯನ್ನು ಪಡೆಯಲು ಸಾಧ್ಯವೇ ಸಾಧ್ಯವೇ ಇಲ್ಲ ಯಾರು ಹೊಲೆಯ ಮಾದಿಗ ಎನಿಸಿಕೊಂಡಿರುತ್ತಾನೋ ಅವನು ಭಕ್ತನಾಗಿದ್ದೇ ಆದರೆ ಅವನು ಶ್ರೇಷ್ಠ ಭಕ್ತ ನಿರ್ಮಲವರ ಮನಸ್ಸು ಅಚಲವಾದ ಶಿವನಿಷ್ಠೆ ಅದನ್ನೇ ಹೇಳ್ತಾರೆ ಅವರು ನಿಮ್ಮ ಶರಣರ ಮಹಿಮೆ ಘನಕ್ಕೆ ಘನ ಎಲೆ ಎಲೆ ಕೂಡಲ ಸಂಗಮ ದೇವ ಇಲ್ಲಿ ಬಳಸುವ ಪದಗಳನ್ನು ಗಮನಿಸಬೇಕು ನಾವು ಪದ ಎಲೆ ಎಲೆ ಕೂಡಲ ಸಂಗಮ ದೇವ ಎನ್ನುತ್ತಿರುವ ಬಸವಣ್ಣನವರ ಉತ್ಸಾಹ ಇದೆಯಲ್ಲ ಕೂಡಲ ಸಂಗಮ ದೇವನನ್ನು ಸಂಬೋಧಿಸುತ್ತಿರುವಾಗ ಕೂಡಲ ಸಂಗಮ ದೇವ ಎಂದು ತಾವು ಸಮರ್ಪಣ ಭ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಮಾತು ಪದಗಳನ್ನು ಬಳಸ್ತಾರೆ ಎಲೆ ಎಲೆ ಕೂಡಲ ಸಂಗಮ ದೇವ ಎನ್ನುವಲ್ಲಿ ಒಲವಿನ ಏಕವಚನದೊಂದಿಗೆ ಆತ್ಮೀಯತೆ ಆ ಆಪ್ತತೆ ಇದೆ ಜೊತೆಗೆ ಅವನ ಶ್ರೇಷ್ಠತೆಯನ್ನು ಹೇಳಿದೆ ಎಲೆ ಎಲೆ ಕೂಡಲ ಸಂಗಮ ದೇವ ನಿಮ್ಮ ನಂಬದವ ಹೊಲೆಯ ಆ ಮಾತನ್ನು ಹೋಗಿ ಮುಂಚೆ ಮೊದಲಿನ ಸಾಲನ್ನು ಗಮನಿಸೋಣ ಯಾರು ನಿಮ್ಮ ಶರಣರ ಮಹಿಮೆ ಘನಕ್ಕೆ ಘನ ಯಾವುದನ್ನು ನಾವು ಪರಿಪೂರ್ಣ ಪರತತ್ವ ಪರಮ ವಸ್ತು ಪರಮತತ್ವ ಅಂತ ತಿಳ್ಕೊಂಡಿದ್ದೀವೋ ಘನ ಅಂತಹ ಘನವಾದ ವಸ್ತು ಯಾವುದಿದೆಯೋ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ನಿಮ್ಮ ಶರಣರ ಮಹಿಮೆ ಅಲ್ಲಿ ಜಾತಿ ಮುಖ್ಯ ಅಲ್ಲ ಅಲ್ಲಿ ಕುಲ ಮುಖ್ಯ ಅಲ್ಲ ನಿಮ್ಮ ಶರಣರ ಮಹತ್ವದ ಸಾಧನ ಇದೆಯಲ್ಲ ಮಹಿಮೆ ಈ ಮಹಿಯಲ್ಲಿ ಮೆರೆಸಬಹುದಾದದ್ದು ಮಹಿಮೆ ಇದೆಯಲ್ಲ ನಿಮ್ಮ ಶರಣರ ಮಹಿಮೆ ನಿಮಗಿಂತಲೂ ಶ್ರೇಷ್ಠವಾದದ್ದು ಘನಕ್ಕೆ ಘನ ಶ್ರೇಷ್ಠರಲ್ಲಿಯೂ ಶ್ರೇಷ್ಠವಾದದ್ದು ಎಲೆ ಎಲೆ ಕೂಡಲ ಸಂಗಮ ದೇವ ಹೇಳ್ತಾರೆ ಅವರು ನಿಮ್ಮನ್ನು ನಂಬದವ ಹೊಲೆಯ ಯಾರು ನಿಮ್ಮನ್ನು ಆ ಶಿವ ನಿಷ್ಠೆಯಲ್ಲಿ ನಂಬಿಕೆ ಇರುವುದಿಲ್ಲವೋ ಅವನು ಹೊಲೆಯ ಕೊನೆಯ ಸಾಲಿನಲ್ಲಿ ನಿಜವಾದ ಹೊಲೆಯ ಯಾರು ಈ ಸುಮಾರು ವಚನಗಳಲ್ಲಿ ಬಸವಣ್ಣನವರು ಹೊಲಸು ದಿಂಬನೆ ಹೊಲ ನಮಗೆ ನೆನಪಾಗ್ತದೆ ಕೊಲುವವನೇ ಮಾದಿಗ ಎನ್ನುವಂತಹ ವಚನವನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಈ ವಚನದ ಮೂಲಕ ಬಸವಣ್ಣನವರು ಭಕ್ತ ಎಂದರೆ ಯಾರು ಎನ್ನುವುದನ್ನು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಗಮನಿಸಬೇಕಾದಂಥದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನು ಗಮ್ ನಾವು ಕಲಿಬೇಕಾಗ್ತದೆ ಜಾತಿ ಮತಗಳಿಂದ ಯಾರನ್ನು ಕೂಡ ಕೆಳಮಟ್ಟದಲ್ಲಿ ನೋಡದೆ ವಿಶಾಲವಾದ ಮನಸ್ಸಿನಿಂದ ವಿಶ್ವ ಭ್ರಾತೃತ್ವವನ್ನು ಬೆಳೆಸಿಕೊಂಡು ನಾವು ಉತ್ತಮತೆಯನ್ನು ನಮ್ಮಲ್ಲಿ ಉತ್ತಮತೆಯನ್ನು ರೂಪಿಸಿಕೊಳ್ಳಬೇಕು ರೂಢಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ನಾವು ಈ ಭವಕ್ಕೆ ಅಂಟಿಕೊಂಡ ಬಸವಣ್ಣ ಹೇಳಿದಂತೆ ಶಿವನನ್ನು ನಂಬದ ಹೊಲೆಯರಾಗಿ ಬಿಡುತ್ತೇವೆ ಆ ದೋಷದಿಂದ ಕೂಡಿದ ವ್ಯಕ್ತಿಗಳು ನಾವು ಆಗಬಾರದು ಅಂದರೆ ಈ ಭವವನ್ನು ದಾಟಬೇಕಾಗ್ತದೆ ಭಕ್ತಿಯಿಂದ ಮಾತ್ರ ಅಂದರೆ ನಿರ್ಮಲವಾದ ಮನಸ್ಸಿನಿಂದ ಮಾತ್ರ ಈ ಭವವನ್ನು ದಾಟಬೇಕಾಗ್ತದೆ ಭವವನ್ನು ದಾಟಿ ಭಕ್ತ ಪಥ ಭಕ್ತಿ ಪಥದಲ್ಲಿ ಸಾಗಿ ಭಕ್ತರಾಗಬೇಕಾಗ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕು ಭಕ್ತಿ ಪಥದಲ್ಲಿ ಸಾಗ್ತಾ ಇರುವಾಗ ಭಕ್ತ ಅನಿಸಿಕೊಳ್ತೇವೆ ಈ ಭವಕ್ಕೆ ಅಂಟಿದಂತಹ ಲೌಕಿಕವಾದ ಜಂಜಡಗಳಿಂದ ಆಸೆ ಆಮಿಷಗಳಿಂದ ಸಾಂಸಾರಿಕ ಬಂಧನದಿಂದ ನಾವು ಸಾಗುತ್ತಿದ್ದರೆ ಭವಿಯಾಗುತ್ತೇವೆ ಭಕ್ತ ಎನಿಸಿಕೊಂಡ ಮೇಲೆ ಭವನಾಸ್ ಅಲ್ಲಮ್ಮಪ್ರಭು ಹೇಳ್ತಕ್ಕಂಥ ವಚನ ಹೌದು ಭಕ್ತನಾದಡೆ ನಾವು ಭವವನ್ನು ಕಳೆದುಕೊಂಡು ಬಿಡಬೇಕು ಭವಗಿಡಬೇಕು ಮತ್ತೆ ಮತ್ತೆ ಹುಟ್ಟು ಸಾವು ಹುಟ್ಟು ಸಾವು ಎಂಬತಕ್ಕಂಥ ಈ ಪ್ರಕ್ರಿಯೆ ಏನಿದೆ ಇವುಗಳಲ್ಲಿ ಮತ್ತೆ ನಾವು ಮಾರು ಬರಬೇಕಾಗಿಲ್ಲ ಒಮ್ಮೆ ಹುಟ್ಟಿದ ಮೇಲೆ ಇಲ್ಲಿಯೇ ನಾನು ಮೋಕ್ಷ ಸಾರ್ಥಕತೆಯನ್ನು ಕಂಡುಬಿಡಬೇಕು ಅದನ್ನೇ ಲಿಂಗಾಂಗ ಸಾಮರಸ್ಯ ಎಂದು ಕರೆಯುತ್ತಾರೆ ಅದ್ವೈತ ಭಾವವನ್ನು ತಳೆದು ಬಿಡಬೇಕು ಅದ್ವೈತ ಭಾವವನ್ನು ತಾಳಿ ಅಥವಾ ತಳೆದು ನಾವು ಶಿವನಲ್ಲಿ ಲೀನವಾಗಿ ಬಿಡಬೇಕು ಅಲ್ಲಿ ಎರಡು ಎಂಬುದನ್ನು ಕಳೆದುಕೊಂಡು ಬಿಡಬೇಕು ಭಕ್ತ ಅನಿಸಿಕೊಂಡ ಮೇಲೆ ಭವದ ಭಾವನೆಗಳು ನಮ್ಮಿಂದ ದೂರವಾಗಿ ಬಿಡಬೇಕು ಅಲ್ಲಮ ಪ್ರಭುಗಳು ತಮ್ಮ ವಚನವೊಂದರಲ್ಲಿ ಹೇಳಿದ್ದನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ನಾನು ಬಯಸ್ತೇನೆ ಒಂದು ಪ್ರಭುದೇವರ ವಚನ ಹೇಳ್ತಾರೆ ವ್ಯವಸಾಯವ ಮಾಡಿ ವ್ಯವಸಾಯ ಅಂದರೆ ವ್ಯವಸಾಯ ಕೃಷಿಯ ಕೆಲಸ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ವ್ಯವಸಾಯದ ಘೋರವೇ ಕೈಯ ಕ್ರಯ ವಿಕ್ರಯವ ಮಾಡಿ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇಕಯ್ಯ ಒಡೆಯನ ಓಲೈಸಿ ಒಡೆಯನ ಓಲೈಸಿ ತನುವಿಗೆ ಅಷ್ಟ ಭೋಗವ ಪಡೆಯದಿದ್ದಡೆ ಆ ಓಲಗದ ಘೋರವೇಕಯ್ಯ ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದಡೆ ಆ ಉಪದೇಶವ ಕೊಟ್ಟ ಗುರು ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರ ನಮ್ಮ ಲಿಂಗ ಅತ್ತಲೇ ಇರಲಿ ಅಲ್ಲಮಪ್ರಭುದೇವರ ವಚನ ಇದು ಭಕ್ತನಾದ ಮೇಲೆ ಭವನಾಸ್ತಿ ಆಗಬೇಕು ಅಂತ ಹೇಳುವಾಗ ಅದಕ್ಕೆ ಒಂದೆರಡು ಲೌಕಿಕವಾದ ಉಪಮೆಗಳನ್ನು ಕೊಡ್ತಾರೆ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾನೆ ವ್ಯವಸಾಯ ಮಾಡ್ತಾನೆ ವ್ಯವಸಾಯ ಮಾಡ್ತಾನೆ ಆದರೆ ಅವನ ಮನೆಯಲ್ಲಿ ದೈನಂದಿನ ಜೀವನಕ್ಕೆ ಭತ್ತವೇ ಇಲ್ಲದಿದ್ದರೆ ಆ ವ್ಯವಸಾಯದಿಂದ ಪ್ರಯೋಜನವೇನು ಅಲ್ಲಮ್ಮಪ್ರಭು ದೇವರು ಕೇಳ್ತಾರೆ ವ್ಯವಸಾಯವ ಮಾಡಿ ಮನೆಯ ಬಿ ತಮ್ಮ ಮನೆಯಲ್ಲಿ ತಮ್ಮ ಮನೆಯ ಜೀವನದ ನಿರ್ವಹಣೆಗೆ ಭತ್ತವೇ ಇಲ್ಲ ಅಂದರೆ ಆ ಅದು ಆ ಒಂದು ವ್ಯವಸಾಯದ ಹಂಗು ನಮಗೇಕೆ ಆ ವ್ಯವಸಾಯ ಯಾಕಾದರೂ ಮಾಡಬೇಕು ಆ ಘೋರ ಬೇಕಾಗಿಲ್ಲ ಕೇಳ್ತಾರೆ ಅವರು ಆ ವ್ಯವಸಾಯದ ಘೋರ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನಯ್ಯ ಅದು ಬೇಡ ಅದು ಯಾಕೆ ಬೇಕು ಆ ಕೆಲಸ ಇನ್ನೊಂದು ಕೇಳ್ತಾರೆ ಕ್ರಯ ವಿಕ್ರಯ ಮಾಡುವ ವ್ಯಕ್ತಿ ಅಂದರೆ ವ್ಯಾಪಾರಿ ವ್ಯಾಪಾರ ಮಾಡ್ತಾನೆ ಪ್ರತಿದಿನವೂ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ವಾಣಿಜ್ಯೋದ್ಯಮಿ ಅಂತ ಇಟ್ಕೊಳ್ಳೋಣ ಒಬ್ಬ ವ್ಯಾಪಾರಿ ಆ ವ್ಯಾಪಾರ ಮಾಡ್ತಾನೆ ಆದರೆ ಪ್ರತಿದಿನ ಅವನ ಮನೆಯ ನಿರ್ವಹಣೆಗೆ ಅವನ ಬಳಿಯಲ್ಲಿ ಹಣವಿರುವುದಿಲ್ಲ ಅಂದರೆ ಆ ವ್ಯಾಪಾರದ ಹಂಗೇಕೆ ಆ ವ್ಯಾಪಾರದಲ್ಲಿ ಅವನಿಗೆ ನಷ್ಟ ಆಗ್ತದೆಯೋ ಲಾಭ ಆಗ್ತದೆಯೋ ಆ ಪ್ರತಿ ನಿತ್ಯದ ವ್ಯವಹಾರಕ್ಕೆ ಅವನ ಕೈಯಲ್ಲಿ ಕಾಸಿಲ್ಲ ಅಂದರೆ ಅಂತಹ ಕ್ರಯ ವಿಕ್ರಯದ ಯಾಕೆ ಬೇಕದು ಮುಂದಿನ್ನೂ ಒಂದು ಹೇಳ್ತಾರೆ ಓಲೈಸುವುದು ರಾಜನನ್ನು ಅಂದರೆ ರಾಜನ ಓಲಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ರಾಜನ ಓಲಗ ಹೇಳ್ತಾರೆ ಒಡೆಯನ ಓಲೈಸಿ ತನುವಿಗೆ ಅಷ್ಟ ಭೋಗವ ಪಡೆಯದಿದ್ದಳೆ ಅಂದರೆ ಒಬ್ಬ ರಾಜನನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ರಾಜಸಭೆಯಲ್ಲಿ ಇದ್ದಾನೆ ಆದರೆ ದೇಹಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳೇ ಅವನಿಗೆ ಸಿಗ್ತಾಯಿಲ್ಲ ಅಷ್ಟ ಭೋಗಗಳ ಲಭ್ಯತೆಯೇ ಅವನಿಗಿಲ್ಲ ಅಂದಮೇಲೆ ಒಡೆಯನನ್ನು ಓಲೈಸಿ ಪ್ರಯೋಜನವೇನು ಆ ಓಲಗದಲ್ಲಿ ಇವನಿಗೇನು ಪ್ರಯೋ ಕೆಲಸ ಇದೆ ವ್ಯವಸಾಯ ಮಾಡಿ ಮನೆಯಲ್ಲಿ ಭತ್ತವೇ ಇಲ್ಲದಿದ್ದರೆ ಪ್ರತಿನಿತ್ಯವೂ ಒಳ್ಳೆಯ ವ್ಯಾಪಾರ ಮಾಡ್ತಾನೆ ಆದರೆ ಆ ವ್ಯಾಪಾರದ ಮಾಡಿದರೂ ಕೂಡ ಇವನ ಕೈಯಲ್ಲಿ ಕಾಸೇ ಇಲ್ಲ ಅಂದರೆ ಒಬ್ಬ ರಾಜನ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ ರಾಜನನ್ನು ಓಲೈಸ್ತಾ ಇದ್ದಾನೆ ಓಲಗದಲ್ಲಿ ಇವನ ಕೆಲಸ ರಾಜ್ಯಸಭೆಯಲ್ಲಿ ಆದರೆ ಅಷ್ಟ ಭೋಗಗಳ ಸಬ್ ಸೌಲಭ್ಯವೇ ಇವನಿಗಿಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಪ್ರಭುದೇವರು ಕೇಳ್ತಾರೆ ಭಕ್ತನಾಗಿಯೂ ಕೂಡ ಭವಂ ನಾಸ್ತಿಯಾಗದಿದ್ದಡೆ ನಾನು ನಿರ್ಮಲವಾದ ಮನಸ್ಸಿನವನು ಅಂತ ಹೇಳಿಕೊಂಡು ಭಕ್ತ ಭಕ್ತ ಅಂತ ಹೇಳ್ತಾನೆ ಏನು ಭಕ್ತಿಯಿಂದ ಪೂಜೆ ಮಾಡ್ತಾನೆ ಏನೆಲ್ಲ ಭಕ್ತಿಯನ್ನು ತೋರ್ಪಡಿಸಿಕೊಳ್ತಾನೆ ಆದರೆ ಅವನಲ್ಲಿ ಭವದ ಬಗೆಗಿನ ಭಾವನೆಗಳೇ ಹೋಗಿಲ್ಲ ಭವಂ ನಾಸ್ತಿಯಾಗಬೇಕು ಈ ಸಾಂಸಾರಿಕ ಬಂಧನ ಭವ ಈ ಲೌಕಿಕವಾದ ಆಸೆ ಆಮಿಷಗಳಿಗೆ ಒಳಗಾಗುವುದು ಭವ ಹುಟ್ಟು ಸಾವುಗಳ ಬಂಧನಕ್ಕೊಳಗಾಗಿರುವುದು ಭವ ಇದನ್ನು ಮೊದಲು ಕಳೆದುಕೊಳ್ಳಬೇಕು ಭವಂ ನಾಸ್ತಿ ಅದು ಹೊರಟು ಹೋಗಬೇಕು ಭವಗೆಡಬೇಕು ಹೌ ಭವಗೆಟ್ಟಲ್ಲದೆ ಮುಕ್ತಿ ಸಿಗದು ಎಂತಾರೆ ಇನ್ನೊಂದು ವಚನದಲ್ಲಿ ಪ್ರಭುದೇವರು ಭಕ್ತನಾದ ಮೇಲೆ ಭವ ಎಂಬುದು ನನ್ನಿಂದ ದೂರವಾಗಬೇಕು ಅಂಥ ಸ್ಥಿತಿಯನ್ನು ತಲುಪದೇ ಇದ್ದರೆ ಅಂದರೆ ಭಕ್ತನಾಗಿಯೂ ಭವನ ಆಗದಿದ್ದರೆ ಅಂತಹವನಿಗೆ ಉಪದೇಶ ಕೊಟ್ಟ ಗುರುವಾಗಲಿ ಆ ಉಪದೇಶವನ್ನು ತೆಗೆದುಕೊಂಡಂತಹ ಶಿಷ್ಯನಾಗಲಿ ಇವರು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಎನ್ನುತ್ತಾರೆ ಪ್ರಭುದೇವರು ಕೂಡ ಅಲ್ಲಲ್ಲಿ ಈ ಸಾಲನ್ನು ಬಳಸ್ ಈ ಪದವನ್ನು ಬಳಸ್ತಾರೆ ಮಾರಿ ಹೋಗುವುದು ಎಂದರೆ ದುಷ್ಟಶಕ್ತಿ ಹೋಗುವುದು ಅಂತ ಒಂದರ್ಥ ಅದು ವ್ಯರ್ಥ ಪ್ರಯತ್ನ ಅಂತಹ ಉಪದೇಶವನ್ನು ಕೊಟ್ಟ ಗುರು ಆ ಉಪದೇಶವನ್ನು ಕೊಂಡ ಶಿಷ್ಯ ಭಕ್ತ ಎಂದು ಉಪದೇಶವನ್ನು ಪಡ್ತಾ ಇದ್ದಾನೆ ಆದರೆ ಅವನಲ್ಲಿ ಭಾವದ ನಾಸ್ತಿಯಾಗಿಲ್ಲ ಈ ಸಾಂಸಾರಿಕ ಬಂಧನಗಳಿಂದ ಆತ ಹೊರಬಂದಿಲ್ಲ ಆದರೆ ಭಕ್ತ ಅಂತ ಹೇಳಿಕೊಳ್ತಾನೆ ಅಂತಹವನ ಮನೆಗೆ ಅಂತಹವನ ಶಿಷ್ಯ ಮತ್ತು ಗುರು ಅಂಥವರ ಮನೆಯನ್ನು ದುಷ್ಟಶಕ್ತಿಗಳು ಪ್ರವೇಶಿಸಲಿ ಬಿಡಿ ಅದರಿಂದ ಒಳ್ಳೆಯದಂತೂ ಆಗುವುದಿಲ್ಲ ಅಂತಹ ವ್ಯಕ್ತಿಗಳ ಮನೆಯಲ್ಲಿ ಶಿವಾಂಶ ಇರಲು ಸಾಧ್ಯವೇ ಅಂತಹ ಕೇವಲ ವ್ಯರ್ಥ ಪ್ರಯತ್ನ ಮಾಡ್ತಕ್ಕಂತಹ ವ್ಯಕ್ತಿಗಳ ಮನೆಗೆ ಗುಹೇಶ್ವರನೆಂಬುವನು ಅಲ್ಲಿ ಪ್ರವೇಶಿಸಲು ಸಾಧ್ಯವೇ ಗುಹೇಶ್ವರನೆಂಬುವನು ಅತ್ತಲೇ ಇರಲಿ ಅತ್ತಲೇ ಇರಲಿ ಎನ್ನುವಲ್ಲಿ ಮತ್ತೆ ನಾವು ಸ್ವಲ್ಪ ಗಮನಿಸಬೇಕದನ್ನು ವ್ಯರ್ಥವಾಗಿ ಭಕ್ತಿಯ ಆಚಾರಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ ಅಂದರೆ ಕೇವಲ ತೋರ್ಪಡಿಕೆಯ ವ್ಯ ಭಕ್ತಿ ಇಂತಹ ವ್ಯಕ್ತಿಗಳಿಂದ ಪ್ರಯೋಜನವಿಲ್ಲ ಅಂತ್ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಕೆಲವರನ್ನು ಹುಡುಕಿ ಹುಡುಕಿ ಅವರಿಗೆ ದೀಕ್ಷೆ ಕೊಡುವುದು ಅವರಿಗೆ ಉಪದೇಶ ಮಾಡುವುದು ಕೇವಲ ಲೌಕಿಕ ಜಂಜಡಗಳಿಗೆ ಒಳಗಾಗಿರತಕ್ಕಂಥ ವ್ಯಕ್ತಿಗಳಿಗೆ ದೀಕ್ಷೆಯನ್ನು ಕೊಟ್ಟಾಗ ಅದರಿಂದ ಪ್ರಯೋಜನವೇನಿದೆ ಅಚಲವಾದ ಶಿವನಿಷ್ಠೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರಲಿ ಅವರು ಜಾತಿ ಕುಲ ಮತ ಯಾವುದರಿಂದ ಅವರನ್ನು ಗಮನಿಸುವುದಿಲ್ಲ ಅವರ ನಿಜವಾದ ವಿಶ್ವಾಸ ಶ್ರದ್ಧೆ ಅದನ್ನು ಗುರುತಿಸಿ ಅವರಿಗೆ ಉಪದೇಶ ಮಾಡಿದ್ದೇ ಆದರೆ ಅಂತಹವನ ಉಪದೇಶ ಸಾರ್ಥಕವಾಗುತ್ತದೆ ಅದನ್ನು ಬಿಟ್ಟು ಈ ಭವಕ್ಕೆ ಅಂಟಿಕೊಂಡಿರುವಂತಹ ಭವ ನಾಸ್ತಿಯಾಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ನಾವು ದೀಕ್ಷೆ ಕೊಟ್ಟದ್ದೇ ಆದರೆ ಅದರಿಂದ ಪ್ರಯೋಜನವೇನೂ ಇಲ್ಲ ಅದರಿಂದ ಒಳ್ಳೆಯದೇನೂ ಸಿಗುವುದಿಲ್ಲ ಅಲ್ಲಿ ಗುಹೇಶ್ವರನೆಂಬವನು ಅವರತ್ತ ಹೋಗುವುದಿಲ್ಲ ಅತ್ತಲೇ ಅವನು ದೂರನೇ ಇವರ ಮನೆಗೆ ಹೋಗಬೇಕಾದ್ದು ಕೇವಲ ದುಷ್ಟಶಕ್ತಿಗಳಷ್ಟೇ ಯಾರು ಲೌಕಿಕವಾದ ಆಸೆ ಆಮಿಷಗಳಿಂದ ಕೂಡಿ ದೀಕ್ಷೆಯನ್ನು ಪಡ್ಕೊಳ್ತಾರಲ್ಲ ಲೌಕಿಕವಾದ ಆಸೆ ಆಮಿಷಗಳಿಂದ ಕೂಡಿದ್ದು ಸಾಂಸಾರಿಕ ಬಂಧನಗಳಿಂದ ಹೊರಬರಲಾರದೆ ಬರಲಾಗದೆ ಕೇವಲ ಉಪದೇಶವನ್ನು ಪಡ್ಕೊಂಡ್ಬಿಡ್ತಾರಲ್ಲ ಇಂತಹವರಿಂದ ಪ್ರಯೋಜನ ಇಲ್ಲ ಎಂಬುದು ಅಲ್ಲಮ್ಮ ಪ್ರಭುವಿನವರ ಒಂದು ಆಶಯ ಅಲ್ಲಮ್ಮ ಪ್ರಭುಗಳು ಈ ವಚನದ ಮೂಲಕ ಹೇಳುತ್ತಿರುವುದೇನೆಂದರೆ ಭಕ್ತ ಎನಿಸಿಕೊಂಡ ಮೇಲೆ ಭವವನ್ನು ಗೆಲ್ಲಬೇಕು ಅಂದರೆ ಈ ನಮ್ಮ ಲೌಕಿಕವಾದ ಆಲೋಚನೆಗಳನ್ನು ಮೊದಲು ಬಿಟ್ಟು ಬಿಡಬೇಕು ಇಲ್ಲಿರ್ತಕ್ಕಂಥ ಸಾಂಸಾರಿಕ ಬಂಧನವನ್ನು ಮೀರಿ ನಿಲ್ಲಬೇಕು ಅದು ಭಕ್ತನ ಮನಸ್ಥಿತಿ ಅಂತಹ ಭಕ್ತನ ಮನಸ್ಥಿತಿಯನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕು ಎನ್ನುವುದು ಈ ಒಂದು ಪ್ರವಚನದ ಆಶಯವೂ ಕೂಡ ಶರಣ ಬಂಧುಗಳೇ ನನಗಾಗಲೇ ಮತ್ತೆ ಮತ್ತೆ ಹೇಳುವಂತೆ ಇಂತಹ ವಚನಗಳ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾ ಈ ಇಂತಹ ಪ್ರವಚನಗಳನ್ನು ಬಿತ್ತರಿಸುತ್ತಿರುವ ಬಸವ ವಾಹಿನಿಯ ಧ್ಯೇಯವಾಕ್ಯ ಯಾವುದಿದೆಯೋ ಸಂಸ್ಕಾರದ ಬೆಳಕು ಅಂತಹ ಸಂಸ್ಕಾರದ ಬೆಳಕನ್ನು ನಾವೆಲ್ಲರೂ ಕೂಡ ಕಾಣುತ್ತಾ ಆ ಬೆಳಕಿನಲ್ಲಿ ಅಂದರೆ ಬೆಳಕು ಜ್ಞಾನದ ಸಂಕೇತ ಅಂತಹ ಜ್ಞಾನವನ್ನು ಬಿತ್ತರಿಸುತ್ತಿರುವ ಈ ವಾಹಿನಿಯ ಬೆಳಕಿನಲ್ಲಿ ನಾವು ನಮ್ಮ ಒಂದು ಆಲೋಚನೆ ಆಚರಣೆಗಳನ್ನು ರೂಢಿಸಿಕೊಳ್ಳೋಣ ಎಂದು ಹೇಳ್ತಾ ಇಂದಿನ ಪ್ರವಚನದ ಮುಖ್ಯ ಉದ್ದೇಶ ಇಷ್ಟೇ ನಾವು ಭಕ್ತರಾಗಬೇಕಾದರೆ ಭಕ್ತರಾಗಿರಬೇಕಾದರೆ ಮೊದಲು ನಮ್ಮಲ್ಲಿರುವ ಈ ಲೌಕಿಕವಾದ ಆಸೆ ಆಮಿಷಗಳನ್ನು ಮೊದಲು ದೂರ ಮಾಡಿಕೊಳ್ಳಬೇಕು ಎನ್ನುವುದೇ ನಮ್ಮ ಉದ್ದೇಶ ಎಲ್ಲ ವೀಕ್ಷಕ ಬಂಧುಗಳೇ ಸ್ವಲ್ಪ ಈ ಪ್ರವಚನದ ಅಂತರಾರ್ಥಗಳನ್ನು ನೀವು ಸೂಕ್ಷ್ಮವಾಗಿ ಗ್ರಹಿಸಿದ್ದೀರಿ ಎಂಬ ಆಶಯದೊಂದಿಗೆ ಇಂದಿನ ಈ ಪ್ರವಚನವನ್ನು ಮುಗಿಸುತ್ತಿದ್ದೇನೆ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಬಸವ ವಾಹಿನಿಯ ಈ ಪ್ರವಚನಗಳನ್ನು ಆಲಿಸುತ್ತಲೇ ಅಲ್ಲಿ ಬರುವಂತಹ ಪ್ರವಚನದ ಆಶಯಗಳನ್ನು ಗಮನಿಸಿ ಅಲ್ಲಿ ಬರುವಂತಹ ಅರ್ಥವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅನುಷ್ಠಾನಕ್ಕೆ ತಂದುಕೊಳ್ಳುತ್ತಾ ಯಾರು ಸಾಗ್ತಾ ಇದ್ದೀರೋ ಅಂತಹ ಎಲ್ಲ ಶರಣ ಬಂಧುಗಳಿಗೆ ನಾವು ಋಣಿಯಾಗಿದ್ದೇವೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಶರಣು ಶರಣಾರ್ಥಿಗಳು